ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಮುದಾಯ ಭವನದ ಶಂಕುಸ್ಥಾಪನೆಯನ್ನು ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಶಂಕರ್ ಬಿದ್ರಿ ಅವರು ನೆರವೇರಿಸಿದರು. ಕಲಬುರಗಿ ನಗರದ ಐಜಿಪಿ ಹಳೆ ಕಚೇರಿಯ ಹಿಂಭಾಗದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಮುದಾಯ ಭವನದ ಶಂಕುಸ್ಥಾಪನೆಯನ್ನು ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಶಂಕರ್ ಬಿದ್ರಿ ಅವರು ನೆರವೇರಿಸಿದರು. ಸರ್ ಸ್ವಲ್ಪ ಸ್ವಲ್ಪ ಚಾನ್ಸ್ ತುಂಬಿ ಹಾಗೆ ಪೊಲೀಸ್ ಮಹಾನಿರೀಕ್ಷಕರು ಬೆಂಗಳೂರು ಇದ್ರಲ್ಲಿ ಸನ್ಮಾನ್ಯ ಶಂಕರ್ ಬಿದ್ರಿ ಸರ್ ಅವರು ಐಪಿಎಸ್ ಅವರು ಇವತ್ತು ನಮ್ಮ ಮುಂದೆ ನಮ್ಮೆಲ್ಲರೊಟ್ಟಿಗೆ ಇದ್ದಾರೆ ಸ್ನೇಹಿತರೆ. ಇನ್ನುಳಿದಂತೆ ಎಂಗೇನ್ ಸರ್ ಅವರು ಕಾರ್ಯಕ್ರಮ ಶುರುವಾಗುವ ಸಂದರ್ಭ ಟೆನ್ಷನ್ ಆಗಿ ಬಂದು ಭವನವನ್ನ ಆ ಭವನದ ಶಂಕುಸ್ಥಾಪ ಗುರು ಜಂಗಾಮ ಕರ್ಮ ಫಲ ಭೋಗವನಿ ಕೊಡುವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಡಾಕ್ಟರ್ ಶಂಕರ್ ಬಿದ್ರಿ, ಮನೀಶ್ ಖರ್ಬೇಕರ್, ಎನ್ ಶಶಿಕುಮಾರ್, ಸಂತೋಷ್ ಪಾಟೀಲ್, ಮಾಲೂರಪ್ಪ ಹಾಗೂ ಇತರ ಗಣ್ಯರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಪೊಲೀಸ್ ಅಧೀಕ್ಷಕ ಎನ್ ಶಶಿಕುಮಾರ್ ಅವರು ಮಾತನಾಡಿ, ಡಿಜಿಪಿ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಮತ್ತು ಸರ್ಕಾರದ ನಡುವಿನ ಕೊಂಡಿಯಂತೆ ಕಾರ್ಯನಿರ್ವಹಿಸುವ ಒಂದು ಹುದ್ದೆ. ಶಂಕರ್ ಬಿದ್ರಿ ಅವರು ಪೊಲೀಸ್ ಇಲಾಖೆಗೆ ಒಳ್ಳೆಯ ಹೆಸರನ್ನು ತಂದು ಕೊಟ್ಟಿದ್ದಾರೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ಅಂತಂದ್ರೆ ಶಂಕರ್ ಬಿದ್ರಿ ಬರ್ತಾರೆ ಅಂತಂದ್ರೆ ಇನ್ನಷ್ಟು ಜಾಸ್ತಿ ಭಯ. ಹಂಗಾಗಿ ನಾವು ಸಂಪೂರ್ಣ ಪ್ರತಾಪ್ ರೆಡ್ಡಿ ಅವ್ರು ನಮಗೆ ಐಜಿದ್ರು, ಅವ್ರು ಬಹಳ ಪ್ರಿಪರೇಷನ್ ಮಾಡ್ಕೊಂಡೆಲ್ಲ ಪ್ರೆಸೆಂಟೇಷನ್ ಎಲ್ಲ ಮಾಡ್ಕೊಂಡೆಲ್ಲ ರೆಡಿ ಇಟ್ಕೊಂಡಿದ್ವಿ. ನಾವು ಬಂದು ತಮ್ಮ ಕೆಳಗಡೆ ಇರುವಂತ ಅಧಿಕಾರಿಗಳ ಏನು ಕ್ಷಮತೆ ಇದೆ ಆ ಕ್ಷಮತೆಯನ್ನ ಅಪ್ರಿಶಿಯೇಟ್ ಮಾಡಿ ನೀವೆಲ್ಲ ಅತ್ಯಂತ ಶಾಂತಿಯುತವಾಗಿ ಒಂದು ಚುನಾವಣೆಯನ್ನ ಕಂಡಕ್ಟ್ ಮಾಡ್ತೀರಿ ಅನ್ನೋ ಸಂಪೂರ್ಣ ಭರವಸೆ ನನಗಿದೆ. ಯಾವುದೇ ಆತಂಕ ಹಿಂಜರಿಕೆ ಇಲ್ಲದೆ ನೀವು ಕೆಲಸ ಮಾಡಿ ಅಂತಂದು ಧೈರ್ಯ ತುಂಬೋಗಿದ್ರಿ ಸರ್, ಆ ದಿನಗಳನ್ನ ಖಂಡಿತ ನಾನು ಆಗಾಗ್ಗೆ ಮೆಲ್ಕಾಗ್ತೀನಿ. ಅದೇ ರೀತಿ ತಾವು ಡಿಜಿಪಿ ಆದಾಗ ಹಲವಾರು ಒಳ್ಳೆ ಒಳ್ಳೆ ಕೆಲಸ ಆಯ್ತು. ಈಗ ನಾವೆಲ್ಲ ನೋಡ್ತೀವಿ ಡಿಜಿಪಿ ಅವರು ಆದಂತ ಸಂದರ್ಭದಲ್ಲಿ ಡಿಜಿಪಿ ಅವರು ಆದ್ಮೇಲೆ ಏನ್ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಒಂದ್ ಕಡೆ, ಆದ್ರೆ ಡಿಜಿಪಿ ಆಗೋದಕ್ಕೆ ಬರುವಂತ ಕ್ಷಣದವರೆಗೆ ನಡೆದು ಬಂದಿರೋ ದಾರಿ ಏನಿದೆ ಆ ದಾರಿ ಬಹಳ ಮಹತ್ವದ್ದಾಗತ್ತೆ. ಆ ಒಂದು ದಾರಿ ಇಷ್ಟೊಂದು ಸಾಧನೆಗಳಿಂದ ತುಂಬಿರುವಂತ ಯಾವ ಡಿಜಿಪಿನೂ ನಮ್ಮ ದೇಶ ಇಡೀ ವಿಶ್ವದಲ್ಲೇ ಇಲ್ಲ, ಅಂದ್ರೆ ವಿಶ್ವ ಇಡೀ ಪ್ರಪಂಚದಲ್ಲೇ ಇಲ್ಲ ಅಂತಂದು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಇದೇ ಸಂದರ್ಭದಲ್ಲಿ ಈಶಾನ್ಯ ವಲಯದ ಐಜಿಪಿ ಮನೀಶ್ ಖರ್ಬಿಕರ್ ಅವರು ಮಾತನಾಡಿ, ಶಂಕರ್ ಬಿದ್ರಿ ಅವರ ಜೊತೆಗಿನ ಹಳೆಯ ನೆನಪುಗಳನ್ನ ಹಂಚಿಕೊಂಡರು. ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಬಿದ್ರಿ ಸಾಹೇಬರು ಯಾವಾಗಲೂ ಫೋನ್ ಮಾಡುವಾಗ ಅಥವಾ ಬರುವಾಗ ನನಗೆ ಭಯಕ್ಕಿಂತ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇತ್ತು. ಓಕೆ, ದೇರ್ ಇಸ್ ಸಂಬಡಿ ಹೂ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಇವನ್ ಇಫ್ ಸಮಥಿಂಗ್ ಗೋಸ್ ರಾಂಗ್. ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ. ಕಲ್ಯಾಣ ಮಂಟಪದಲ್ಲಿ ದುಬಾರಿ ರೇಟ್ನಿಂದ ಬಾಡಿಗೆ ಮೇಲೆ ಸಿಕ್ಕಾಪಟ್ಟೆ ದುಡ್ಡನ್ನು ತಗೋತಾರೆ. ಅದಕ್ಕೆ ಪೊಲೀಸ್ ಇಲಾಖೆಯಿಂದ ತಮ್ಮದೇ ಆದ ಒಂದು ಸಮುದಾಯ ಭವನವನ್ನು ಮಾಡ್ತಾ ಇರೋದು ಬಹಳ ಸಂತೋಷ. ಈಗ ನಮ್ಮ ಬಿದ್ರಿ ಸಾಹೇಬ್ರ ವಿಷಯದಾಗ ಏನು ಹೇಳಿದ್ರು ನಾನು ಅವರಿಗೆ ಒಂದ್ಸಲ ಲಾಸ್ಟ್ ಟೈಮ್ ನೀವು ಫಂಕ್ಷನ್ ಬಂದಿರು ಅವ್ರಿಗೆ ಕೇಳಿದೆ, ಏನು ಸರ್ ಅದು ಇರ್ಪೊಂದು ಎರಡು ಪುಸ್ತಕಗಳನ್ನು ಓದ್ದನ ಅದ್ರೊಳಗೆ ನಿಮ್ದು ಎಲ್ಲಿ ಹೆಸರೇ ಇಲ್ಲ ಅಂತಂದ. ಹೀಗೆ ರೀ ಪಾಟೀಲ್ ರೀ ಅಂತಂದ್ರು ಅವರು. ಮತ್ತು ಈಗ ತಾನೇ ಹೇಳ್ದ ಇಲ್ಲ ನಾಳೆ ಅದನ್ನದು ನಡ್ಕೊಂಡಾದ್ರೂ ಹೋಗ್ಬೋದು ಅಂದರು. ಇದು ಪೊಲೀಸರ ಬಳಿ ಇರೋದೊಂದು ಆತ್ಮವಿಶ್ವಾಸ. ಅದಕ್ಕೆ
ನನಗೆ ನನಗೆ ಒಂದು ಲೆಟರ್ ಕೊಟ್ಟಿದ್ದಾರೆ. ನನ್ನ ನನ್ನ ಅನುದಾನದಲ್ಲಿ ಈಗ ತಾನೇ ಒಂದು ಫ್ರೆಶ್ ಆಗಿ ಫಂಡ್ ಬಂದಿದೆ ಅನ್ನೋದು, ಅದರೊಳಗೆ 5 ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ. ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ, ನಾವ್ ಯಾರು ಅದ್ರ ಬಗ್ಗೆ ಅನಾವಶ್ಯಕವಾಗಿ ವಿಚಾರ ಮಾಡಂತ ಇದನ್ನೇ ಪ್ರಮೇಯ ಬರೋದಿಲ್ಲ. ಒಬ್ಬ ಇಂಜಿನಿಯರಿಂಗ್ ತಪ್ಪು ಮಾಡದಂದ್ರ ಗೋಡೆ ಬೀಳ್ತದ, ಒಬ್ಬ ಡಾಕ್ಟರ್ ತಪ್ಪು ಮಾಡದಂದ್ರ ರೋಗಿ ಸಾಯ್ತಾನ, ಒಬ್ಬ ನ್ಯಾಯಾಧೀಶ ತಪ್ಪು ಮಾಡದಂದ್ರ ಒಬ್ಬ ಆರೋಪಿಗೆ ಜೀವಾವಧಿ ಶಿಕ್ಷೆ ಆಗ್ತದೆ. ಆದ್ರ ಸಮಾಜದಲ್ಲಿ ಆರಕ್ಷಕರು ತಪ್ಪು ಮಾಡಿದ್ರೆ ಇಡೀ ಸಮಾಜನೇ ಏನಪ್ಪಾ ಅಂದ್ರೆ ಪೂರ ಕೆಟ್ಟ ಹೋಗ್ತದ. ಅದರ ದಶಿಂದಾಗಿ ಆರಕ್ಷಕ ಒಟ್ಟು ಆರಕ್ಷಕರೇನಪ್ಪಾ ಅಂದ್ರೆ ಹಗಲು ರಾತ್ರಿ ಅನ್ನದೇ ದುಡಿದು ತಮ್ಮ ಸೇವೆಯನ್ನು ಸಲ್ಲಿಸಿ ಈಗ ಏನಪ್ಪಾ ಅಂದ್ರೆ ಈ ಸಮುದಾಯ ಭವನ ಏನು ಕಟ್ಟಕತ್ತಿದೆಯೋ ಇಲ್ಲಿ ಸಾಹಿತ್ಯ ಸಂಸ್ಕೃತಿ ಕಲೆ ಎಲ್ಲ ಅದರಲ್ಲಿ ಏನಪ್ಪಾ ಅಂದ್ರೆ ನಡಿಬೇಕು. ಮತ್ತು ನಿವೃತ್ತರಿಗೂ ಮತ್ತು ಈಗ ಇದ್ದಂತಹ ಕರ್ತವ್ಯದಲ್ಲಿದ್ದಂತಹ ಎಲ್ಲ ಪೊಲೀಸರಿಗೂ ಕೂಡ ಅದರಿಂದ ಸದುಪಯೋಗ ಪಡಿಸಬೇಕು.